ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಕಾರ್ದಾನಿ ಉಂಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಆರೋಗ್ಯಭರಿತ ಅಡುಗೆ ರೆಸಿಪಿ ನೋಡಬೇಕಂದ್ರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಿನೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಈಗ ನಾನು ಮೊದಲು ಒಂದು 2 ಕಪ್ದಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಜಜ್ಜಿರೋವಂಥ ಬೆಲ್ಲ. ಇದು ಜಿಗಿಟು ಬೆಲ್ಲ. ಈಗ ಇದಕ್ಕೆ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ, ಇದು ಮೊದಲೇ ಜಿಗಿಟಿರೋದ್ರಿಂದ ಕಡಿಮೆ ನೀರು ಹಾಕಬೇಕು. ಸ್ವಲ್ಪ ಸಾಕು, ಮತ್ತು ಬೇಕಂತಿದ್ರೆ ಮತ್ತೆ ಹಾಕೋಕ್ಕೆ ಬರುತ್ತೆ. ಒಮ್ಮಿಗೆಲೇ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ನೋಡಿ, ಇದು ಒಂದು ಸ್ವಲ್ಪ ಕರಗಲಿ. ನೋಡಿ ಇದು ಎಷ್ಟು ಜಿಗಿಟಾಗಿದೆ ಅಂತ ನೋಡಿ, ಕೈಯಿಂದ ತಿರುವೋಕು ಬರ್ತಿಲ್ಲ, ಅಷ್ಟೊಂದು ಜಿಗಿಟಾಗಿದೆ. ಈ ಥರ ಜಿಗಿಟ್ ಬೆಲ್ಲ ತಗೋದ್ರಿಂದ ಲಾಡು ಚೆನ್ನಾಗುತ್ತೆ. ಒಂದು ಸ್ವಲ್ಪ ಕರಗಲಿ, ಒಂದು ಸ್ವಲ್ಪ ವೇಟ್ ಮಾಡಬೇಕು. ನೋಡಿ ಈಗ ಸ್ವಲ್ಪ ಸ್ವಲ್ಪ ಕರಗ್ತಾ ಇದೆ ಬೆಲ್ಲ. ಲೋ ಫ್ಲೇಮ್ ಇಟ್ಕೋಬೇಕು, ಹೈ ಫ್ಲೇಮ್ ಇಟ್ಕೋಬೇಡಿ. ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಈ ಬೆಲ್ಲ ಎಲ್ಲ ಕರಗಿಸ್ಕೊಳ್ಳಿ. ಮೊದಲು ಬೆಲ್ಲ ಈಗ ನಿಧಾನಕ್ಕೆ ಕರಗ್ತಾ ಇದೆ. ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು, ಆನ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ. ಈ ಆನನ ಏರ್ ಆನ ತಗೊಳ್ಳಿ, ಇಳಿಯಾನ ತಗೋಬೇಡಿ. ಇಳಿಯಾನ ತಗೊಂಡ್ರೆ ಎಲ್ಲ ಉಂಡೆಗಳು ಕೆಟ್ಟ ಹೋಗುತ್ತೆ, ಅದಕ್ಕೆ ನೀವು ಏರ್ ಆನನೇ ತಗೊಳ್ಳಿ, ಚೆನ್ನಾಗುತ್ತೆ. ಅದು ಪಾತ್ರೆಯೇ ಉಕ್ಕಿ ಬರ್ತಾ ಇತ್ತು ಹೊರಗಡೆ, ಅದಕ್ಕೆ ನಾನು ಪಾತ್ರೆ ಚೇಂಜ್ ಮಾಡಿದ್ದೀನಿ. ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನು ಹೇಗೆ ನೋಡೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಬಟ್ಲಲ್ಲಿ ನೀರು ತಗೊಳ್ಳಿ, ತಣ್ಣಗಿರೋ ನೀರು. ಅದಕ್ಕೆ ಕುದಿತಿರುವಂಥ ಈ ಬೆಲ್ಲ ಸಿರಪ್ ಹಾಕೊಳ್ಳಿ. ಈಗ ಇದು ಈ ಥರ ರೌಂಡಾಗಾದರೆ ಆನ ಆಗಿದೆ ಅಂತ ಅರ್ಥ. ನೋಡಿ ಇನ್ನೊಂದು ಸ್ವಲ್ಪ ಆಗಬೇಕು, ಈ ಥರ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಆದರೆ ಆನ ಆದಾಗೆ. ಈಗ ನೋಡಿ ಕುದೀತಾ ಇದೆ ಬೆಲ್ಲ ಚೆನ್ನಾಗಿ. ಈಗ ನೋಡಿ ನಾನು ಸಣ್ಣಾಗಿರುವಂಥ ಸೇವ್ ತಗೊಂಡಿದ್ದೀನಿ ಕಾರ್ದಾನಿ. ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ ಹಾಕಿದ ನಂತರ ಈಗ ಆನ ಹಾಕೊಳ್ಳಿ. ಇದನ್ನ ಒಂದು ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಕಲಸಿದ್ದೀನಿ. ಈಗ ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ, ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಕು ಇದನ್ನ. ನೋಡಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ಎಲ್ಲನೂ. ಈಗ ನೋಡಿ ವೀಕ್ಷಕರೇ, ನಾಗರ ಪಂಚಮಿ ವಿಶೇಷವಾಗಿ ಕಾರ್ದಾನಿ ಉಂಡಿ ರೆಡಿಯಾಗಿದೆ. ನೀವು ಈ ಕಾರ್ದಾನಿ ಉಂಡಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.